ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಭೀಮಾ ಜ್ಯುವೆಲರ್ಸ್, ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ, ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್. श्री गुरुभ्यो नमः. हरि ओम. ಶ್ರೀರಾಮಚಂದ್ರನ ಜೀವನ ಅಂತ ಹೇಳುವಂಥದ್ದು ಪ್ರತಿದಿನವೂ ಕೂಡ ನಮಗೆ ಅದೊಂದು ಅನುಭವದ ಒಂದು ಮಹಾ ದೊಡ್ಡ ಗ್ರಂಥ. ಆತನ ಹೆಜ್ಜೆ ಹೆಜ್ಜೆಯು ಆತನು ನಮಗೆ ಕೊಟ್ಟಂತಹ ಆ ಸಂದೇಶ ಅಂತ ಹೇಳುವಂಥದ್ದು ನಾವು ದಿನವೂ ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ವಿಶೇಷವಾದಂತಹ ಒಂದು ತತ್ವ. ಆತ ಬಹಳ ದೊಡ್ಡ ಬ್ರಹ್ಮಜ್ಞಾನಿಯಾಗಿದ್ದ. ಅದನ್ನೇ ನಾವು ಇಂದು ನೋಡುವುದಾದರೆ, ಯಾವಾಗ ಆತನು ಅಹಲ್ಯೋದ್ಧಾರ, ಆತನ ಪಾದಸ್ಪರ್ಶದಿಂದ ಕಲ್ಲಾಗಿ ಬಿದ್ದಂಥ ಅಹಲ್ಯೆ ಶ್ರೀರಾಮಚಂದ್ರನ ಪಾದಸ್ಪರ್ಶದಿಂದ ಮತ್ತೆ ಪುನಃ ಆಕೆ ಮುಂದೆ ಬಂದಳು ಅಥವಾ ಎದ್ದು ಬಂದಳು. ಇಂತಹ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ವಿಶ್ವಾಮಿತ್ರರಿಗೆ ಅಲ್ಲಿ ಆಕೆ ನಮಸ್ಕರಿಸುತ್ತಾ ಶ್ರೀರಾಮಚಂದ್ರನ ಪಾದಕ್ಕೆ ಎರಗಿ ಅಲ್ಲಿ ಅವಳು ಹೇಳ್ತಾಳೆ, ಇಂದಿನವರೆಗೂ ನಾನು ನಿರ್ಜನವಾದಂಥ ಈ ಪ್ರದೇಶದಲ್ಲಿ ನನ್ನ ಕರ್ಮವನ್ನು ಅನುಭವಿಸುತ್ತಾ ಮಾಡಿದಂಥ ಒಂದು ಸಣ್ಣ ತಪ್ಪಿಗೆ ಸಹಸ್ರಾರು ವರ್ಷಗಳ ಕಾಲ ನಾನು ಆ ಕರ್ಮವನ್ನು ಅನುಭವಿಸುತ್ತಾ ನನ್ನನ್ನು ಉದ್ಧರಿಸುವಂತಹ ದಿವ್ಯ ಪುರುಷನ ಆಗಮದ ನಿರೀಕ್ಷೆಯಲ್ಲೇ ಇದ್ದೇನೆ. ನಾನು ಕಲ್ಲಾಗಿ ಬಿದ್ದರೂ ಕೂಡ ಆ ಕಲ್ಲಿನೊಳಗೂ ನನಗೊಂದು ಮನಸ್ಸಿತ್ತು, ನನಗೆ ಆ ಆಲೋಚನೆ ಪ್ರಜ್ಞೆ ಅಂತೇಳುವಂಥದ್ದು ಇತ್ತು. ಯಾವತ್ತು ಬರ್ತಾನೆ ಆ ದಿವ್ಯ ಪುರುಷ ಎಂಬುದನ್ನು ನಾನು ನಿರೀಕ್ಷೆಯಲ್ಲೇ ಇದ್ದೇನು. ನಿನ್ನಿಂದ ನನ್ನ ಉದ್ಧಾರವಾಯಿತು ಎಂದು ಕೃತಜ್ಞತೆಯಿಂದ ಆ ಶ್ರೀರಾಮಚಂದ್ರನ ಪಾದ ಚರಣಗಳಿಗೆ ನಮಸ್ಕರಿಸುತ್ತಾ ವಿಶ್ವಾಮಿತ್ರರಿಗೂ ಕೂಡ ಅಲ್ಲಿ ಕೃತಜ್ಞತೆಯನ್ನು ಹೇಳುವಂಥದ್ದು. ಅಲ್ಲಿ ಶ್ರೀರಾಮನಿಗೆ ಅಲ್ಲಿ ಒಂದು ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ಸಂದೇಹ ಅಂತೇಳುವಂಥದ್ದು ಬರ್ತದೆ. ಯಾಕಂದರೆ ಮನುಷ್ಯರಿಗೆ ಸಂದೇಹ ಬಂದ ಕೂಡಲೇ ಅಲ್ಲಿ ಅದನ್ನು ಪರಿಹರಿಸಲಿಕ್ಕೆ ಯೋಗ್ಯನಾದಂಥ ವ್ಯಕ್ತಿ ಇರಬೇಕು. ಶ್ರೀರಾಮಚಂದ್ರನಿಗೆ ಆ ತೊಂದರೆ ಏನಿರಲಿಲ್ಲ. ಪಕ್ಕದಲ್ಲಿ ಮಹಾತ್ಮರಾದಂಥ ವಿಶ್ವಾಮಿತ್ರರಿದ್ದರು. ಅಲ್ಲಿ ಪ್ರಶ್ನೆ ಮಾಡ್ತಾನೆ, ಲೋಕಾಧಿಪತಿಯಾದಂತಹ ದೇವೇಂದ್ರ, ಮಹಾ ತಪಸ್ವಿಗಳಾದಂಥ ಗೌತಮ, ಸಾಧ್ವಿಮಣೆಯಾದಂಥ ಅಹಲ್ಯೆ ಯಾಕೆ ಈ ರೀತಿಯಾದಂಥ ಕಷ್ಟಪಡಬೇಕಾಯಿತು? ಯಾಕಂದರೆ ಈ ಮೂವರು ಕೂಡ ಇಲ್ಲಿ ಕಷ್ಟಪಟ್ಟರು. ಅಹಲ್ಯೆ ಕಲ್ಲಾಗಿ ಬಿದ್ಲು, ಗೌತಮರು ಮಡದಿ ಇಲ್ಲದೆ ಪರಿತಪಿಸುವಂತಾಯಿತು, ಈತ ಸಹಸ್ರಾಷ್ಟನಾಗಿ ಪ್ರಪಂಚದಲ್ಲಿ ಈತನನ್ನು ಜನರು ಕೀಳಾಗಿ ಕಾಣಲಿಕ್ಕೆ ಕಾರಣ ಆಯಿತು. ಮೂರು ಜನರು ಕೂಡ ಅಥವಾ ಮೂರು ವ್ಯಕ್ತಿಗಳೂ ಕೂಡ ಇಲ್ಲಿ ಬಹಳಷ್ಟು ಹಿಂಸೆಯನ್ನು ಅನುಭವಿಸಿದರು. ಇವರೆಲ್ಲರೂ ಕೂಡ ಪ್ರಸಿದ್ಧರು, ಮಹಾತ್ಮರಾಗಿದ್ದಾರೆ, ಜ್ಞಾನಿಗಳಾಗಿದ್ದಾರೆ. ಯಾಕೆ ಈ ರೀತಿ ಆಗುತ್ತದೆ ಎಂಬುದನ್ನು ವಿಶ್ವಾಮಿತ್ರರಲ್ಲಿ ಪ್ರಶ್ನೆ ಮಾಡಲಾಗಿ ಆಗ ವಿಶ್ವಾಮಿತ್ರರು ಅಲ್ಲಿ ಹೇಳುವಂಥ ಮಾತು ಬಹಳ ವಿಶೇಷವಾದದ್ದು. ಅದೇನೆಂದರೆ, ಪ್ರಪಂಚದಲ್ಲಿ ಅದು ಯಾವುದೇ ಕಾಲದಲ್ಲಾಗಲಿ, ನಾವೀಗ ಕೃತಯುಗದಾಗಲಿ, ದ್ವಾಪರ ಆಗಲಿ, ಕಲಿಯುಗ ಆಗಲಿ, ಯಾವುದೇ ಯುಗದಲ್ಲಿ ಆಗಲಿ, ಧರ್ಮವು ಕೆಟ್ಟಾಗ ಜನರೂ ಕೆಟ್ಟು ಅದರಿಂದ ದೇವತೆಗಳೂ ಕೆಟ್ಟು ಪರಿಸ್ಥಿತಿ ಅಸಹನೀಯವಾಗಿ ಆಗುತ್ತಿರುವುದು ಈ ಪ್ರಕರಣದಿಂದ, ಈ ವಿಚಾರದಿಂದ ನಾವು ಗಮನಿಸಬಹುದು. ಅಂದರೆ ನಾವು ಯಾರೇ ಆಗಲಿ, ಪ್ರಪಂಚದಲ್ಲಿ ಪ್ರಜೆಗಳಾಗಲಿ, ರಾಜನಾಗಲಿ, ಮತ್ತೊಬ್ಬನಾಗಲಿ, ಅಧರ್ಮದಿಂದ ನಡೆದಾಗ ಅದು ಅವನೊಬ್ಬನನ್ನು ಬಾಧಿಸುವುದಿಲ್ಲ, ಅದಕ್ಕೆ ಸಂಬಂಧಪಟ್ಟ ಎಲ್ಲರನ್ನೂ ಬಾಧಿಸುತ್ತೆ. ರಾಜ ಕೆಟ್ಟದ್ದನ್ನು ಮಾಡಿದರೆ ಆತ ಕೆಟ್ಟದ್ದಾದರೆ ಇಲ್ಲಿ ಪ್ರಜೆಗಳಿಗೆ ಕೆಟ್ಟದ್ದಾಗುವುದು, ಪ್ರಜೆಗಳು ಕೆಟ್ಟವರಾದರೆ ರಾಜನಿಗೆ ತೊಂದರೆ ಆಗುವಂಥದ್ದು, ಪ್ರಕೃತಿಗೆ ತೊಂದರೆ ಆಗುವಂಥದ್ದು, ದೇವತೆಗಳಿಗೆ ತೊಂದರೆ ಆಗುವಂಥದ್ದು. ಇದು ಒಂದಕ್ಕೆ ಒಂದು ವಿಷಯವಂದರೆ ಒಂದಕ್ಕೊಂದು ಸಂಬಂಧ ಇರುವಂಥ ವಿಚಾರ. ಅದನ್ನೇ ವಿಶ್ವಾಮಿತ್ರರು ಹೇಳುತ್ತಾರೆ, ಅದು ಯಾವುದೇ ಕಾಲದಲ್ಲಿ ಆಗಲಿ, ಅದಕ್ಕೆ ಆ ಕಾಲ ಈ ಕಾಲ ಅಂತ ಹೇಳುವಂಥದ್ದಿಲ್ಲ. ಅಂತೂ ಧರ್ಮವು ಕೆಟ್ಟಾಗ ಜನರು ಕೆಟ್ಟು ಅದರಿಂದ ದೇವತೆಗಳು ಕೆಟ್ಟು ಪರಿಸ್ಥಿತಿ ಅಸಹನೀಯವಾಗುತ್ತದೆ ಎಂಬುದನ್ನು ಹೇಳ್ತಾರೆ. ಅಂದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು, ಧರ್ಮವು ರಕ್ಷಿಸದ ಜಗತ್ತನ್ನು ಧರ್ಮವು ಹೇಗೆ ರಕ್ಷಿಸಿತು. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ ಅಂತ. ಹಾಗಾಗಿ ಮೊದಲು ನಾವು ಧರ್ಮವನ್ನು ರಕ್ಷಿಸಬೇಕು, ಆಗ ನಮ್ಮನ್ನು ಧರ್ಮವು ರಕ್ಷಿಸುತ್ತದೆ. ಕೆಟ್ಟ ಧರ್ಮವು ನಾಶವಾಗಿ ಧರ್ಮವು ಕೆಡದಂತೆಯೇ ರಕ್ಷಣೆಯಾಗತಕ್ಕಂಥ ಒಂದು ವಿಶೇಷವಾದಂಥ ವ್ಯವಸ್ಥೆ ಆಗಬೇಕು. ಕೆಟ್ಟ ಧರ್ಮ ಅಂತ ಹೇಳುವಂಥದ್ದು ಇರಬಾರ್ದು, ಅದು ನಾಶ ಆಗಿ ಹೋಗಬೇಕು. ಒಳ್ಳೆ ಧರ್ಮ ಅಂತ ಹೇಳುವಂಥದ್ದು ಸ್ಥಾಪನೆ ಆಗಬೇಕು. ಆಗ ಜಗತ್ತು ಸುಭಿಕ್ಷೆ ಆಗುತ್ತದೆ, ಶಾಂತಿ ನೆಲೆಸುತ್ತದೆ ಎಂಬುದನ್ನು ಅಲ್ಲಿ ವಿಶ್ವಾಮಿತ್ರರು ಶ್ರೀರಾಮಚಂದ್ರನಿಗೆ ಹೇಳುವಂಥದ್ದು. ಹಾಗಾದರೆ ನಮ್ಮಿಂದ ತಪ್ಪಾದರೆ ಏನು ಮಾಡುವಂಥದ್ದು? ನಮ್ಮಿಂದ ತಪ್ಪಾಯಿತು. ಅದಕ್ಕೆ ಅಹಲ್ಯೋದ್ಧಾರದ ಕತೆ. ಅಂದರೆ ಇಲ್ಲಿ ನಾವು ಕಂಡು ಬಂದಂತೆ ಜಗತ್ತಿನಲ್ಲಿ ತಪ್ಪು ಮಾಡದವರು ಯಾರೂ ಇಲ್ಲ. ನಮ್ಮಿಂದಲೂ ತಪ್ಪಾಗ್ತದೆ, ಯಾಕಂದರೆ ಮರ ಗಿಡಗಳಿಂದ ತಪ್ಪಾಗುವುದಿಲ್ಲ, ಯಾಕಂದರೆ ಅವು ಚಲಿಸುವುದಿಲ್ಲ. ಆದರೆ ದಿನನಿತ್ಯವೂ ಯಾವುದೋ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿಂತ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆಗುವಂಥ ತಪ್ಪುಗಳು ಆಗುತ್ತವೆ. ಆದರೆ ಆ ತಪ್ಪನ್ನು ನಾವು ಪರಿತಪ್ಪಿಸುತ್ತಾ ಅಲ್ಲಿ ಪಕ್ಷಾತಾಪವನ್ನು ಪಟ್ಟಾಗ ಆ ತಪ್ಪು ಅಂತೇಳುವಂಥದ್ದು ಮತ್ತೆ ಪುನರಾವರ್ತನೆ ಆಗಲಿಕ್ಕೆ ಸಾಧ್ಯವಿಲ್ಲ. ಮುಂದೆ ಎಂದಿಗೂ ಅಂತಹ ತಪ್ಪನ್ನು ಮಾಡದೆ ತಿದ್ದಿಕೊಳ್ಳುವಂಥದ್ದು ಅದು ಮಾನವೀಯತೆ. ಸತ್ಯವೇ ಅದರ ನೆಲೆ, ಧರ್ಮವೇ ಗತಿ. ಅದನ್ನೇ ಮುಂದೆ ಅಹಲ್ಯ ಗೌತಮರು ಮುಂದೆ ಅನುಸರಿಸಿ ಮುಂದೆ ನಡೆಯಬೇಕು ಅಂತ ಅಲ್ಲಿ ವಿಶ್ವಾಮಿತ್ರರು ಕೂಡ ಅವರಿಗೆ ಸಲಹೆಯನ್ನು ಕೊಡುವಂಥದ್ದು. ಏನೋ ಆದ ತಪ್ಪನ್ನು ನಾವು ಪುನರಾವರ್ತನೆ ಮಾಡಬಾರ್ದು, ಮುಂದೆ ನಾವು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ಮಾರ್ಗದರ್ಶಕರಾಗಿ ಬಾಳಬೇಕು ಎಂಬುದು ವಿಶ್ವಾಮಿತ್ರರ ಅಭಿಪ್ರಾಯ. ಹಾಗೆ ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಕರೆದುಕೊಂಡು ಅಲ್ಲಿ ಮಿಥಿಲಾ ನಗರಕ್ಕೆ ಹೋಗುವಂತಹ ಸಂದರ್ಭ. ಹೀಗೆ ಮಿಥಿಲಾ ನಗರಕ್ಕೆ ಹೋಗುವಾಗ ಹಾಗಾದರೆ ಅಲ್ಲಿ ವಿಶೇಷ ಏನು, ಮಿಥಿಲಾ ನಗರ ಅಂತೇಳುವಂಥದ್ದು ಯಾಕೆ ಬಂತು, ಆ ಹೆಸರಿನ ಹಿಂದಿನ ರಹಸ್ಯ ಏನು ಎಂಬುದನ್ನು ಶ್ರೀರಾಮನಿಗೆ ಅಲ್ಲಿ ವಿಶ್ವಾಮಿತ್ರರು ಹೇಳುವಂಥದ್ದು. ಹಿಂದೆ ಇಕ್ಷ್ವಾಕು ವಂಶದಲ್ಲಿ ಜನಿಸಿದಂಥ ನಿಮಿ ಎಂಬವನು ಹಿಂದೆ ಗೌತಮಾಶ್ರಮಕ್ಕೆ ಸ್ವಲ್ಪ ದೂರದಲ್ಲಿ ವೈಜಯಂತಪುರ ಎಂಬಂಥ ರಾಜ್ಯವನ್ನು ನಿರ್ಮಿಸಿಕೊಂಡು ಅಲ್ಲಿ ರಾಜ್ಯವನ್ನು ಆಳುತ್ತಿದ್ದರು. ಹೀಗೆ ರಾಜ್ಯವನ್ನು ಭಾರವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಏನೋ ತಪ್ಪಾಗ್ತದೆ. ನಾನು ಆಗಲೇ ಹೇಳಿದೆ, ತಪ್ಪು ಮಾಡದವರು ಯಾರೂ ಇಲ್ಲ. ಆದರೆ ತಪ್ಪನ್ನು ತಿದ್ದಿಕೊಂಡು ಸನ್ಮಾರ್ಗದಲ್ಲಿ ಹೋಗುವುದೇ ವಿಶೇಷವಾದಂಥ ಗುಣ. ಹಾಗೆ ಈ ವೈಜಯಂತಪುರ ಎಂಬಂಥ ರಾಜ್ಯವನ್ನು ನಿರ್ಮಿಸಿಕೊಂಡು ಈ ನಿಮಿವಂಶದಲ್ಲಿ ಹುಟ್ಟಿದಂಥ ಈ ರಾಜ್ಯಭಾರವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಏನೋ ಒಂದು ಕೆಟ್ಟ ಕಾರ್ಯವನ್ನು ಮಾಡಿದ್ದರಿಂದ ಅಲ್ಲಿ ವಸಿಷ್ಠರ ಕೋಪಕ್ಕೆ ತುತ್ತಾಗ್ತಾನೆ. ವಸಿಷ್ಠರು ಆತನಿಗೆ ಶಾಪವನ್ನು ಕೊಡ್ತಾರೆ. ಆ ಶಾಪದಿಂದ ಆತನು ದೇಹತ್ಯಾಗವನ್ನು ಮಾಡುವಂಥ ಸಂದರ್ಭ ಬರ್ತಾನೆ. ಅಂದರೆ ಆ ರಾಜ ಸತ್ತು ಹೋದನು ಅಂತ ನಾವು ಒಂದೇ ಮಾತಲ್ಲಿ ಹೇಳ್ಬೋದು. ಇದ್ದಕ್ಕಿದ್ದಂತೆ ರಾಜನು ಒಬ್ಬ ಇಲ್ಲಂತಾದರೆ, ಅವನು ದೇಹತ್ಯಾಗ ಮಾಡಿದಂತಾದರೆ ಆ ರಾಜ್ಯ ಅಂತೇಳುವಂಥದ್ದು ಅರಾಜಕತೆಗೆ ತುತ್ತಾಗ್ತದೆ. ಅಂತಹ ಸಂದರ್ಭದಲ್ಲಿ ಪ್ರಜೆಗಳು ಅಲ್ಲಿ ಕಷ್ಟಕ್ಕೆ ಒಳಗ್ತಾರೆ. ಆಗ ಪ್ರಜೆಗಳು, ಋಷಿ ಮುನಿಗಳು ಇವರೆಲ್ಲರೂ ಕೂಡ ಸೇರಿ ಹಾಗಾದರೆ ಮುಂದೇನು ಮಾಡಬೇಕು, ಈ ರಾಜ್ಯಕ್ಕೆ ಅಧಿಕಾರಿ ಯಾರು, ಇದನ್ನು ಪರಿಪಾಲಿಸುವವನು ಯಾರು ಎಂಬಂತಹ ದುಃಖದಿಂದ ಆ ಸತ್ತು ಹೋದ ರಾಜನ ಬಲಕೈಯನ್ನು ಮತಿಸಿದಾಗ ಅದರಿಂದ ಜನಿಸಿದಂತಹ ಮಗುವಿಗೆ, ಆ ಪುತ್ರನಿಗೆ ಅಲ್ಲಿ ಅವರು ವಿಶೇಷವಾಗಿ ಜನಕ ಎಂಬುದಾಗಿ ಹೆಸರನ್ನಿಡುವಂಥದ್ದು. ಹಾಗೆ ಆತನನ್ನು ವಿದೇಹನೆಂದು ಹೆಸರನ್ನು ಇಟ್ಟು ಅಲ್ಲಿ ಕರೀಲಿಕ್ಕೆ ಪ್ರಾರಂಭ ಮಾಡಿದರು. ನೋಡಿ, ಇದು ವಿಶೇಷವಾದಂಥ ಕಥೆ. ಆತನ ಬಲಗೈಯನ್ನು ಮತಿಸಿದಾಗ ಹುಟ್ಟಿದಾಗ ಅದರಲ್ಲಿ ಪ್ರಾಪ್ತನಾದಂಥ ಬಾಲಕನಿಗೆ ಇಲ್ಲಿ ವಿದೇಹನೆಂದು ಆತನಿಗೆ ಹೆಸರಿಡುವಂಥದ್ದು. ಹಾಗೆ ಜನರು ತಮ್ಮ ರಾಜ್ಯಕ್ಕೆ ಅಲ್ಲಿ ರಾಜನನ್ನಾಗಿ ಮಾಡಿಕೊಂಡಂಥ ಸಂದರ್ಭ. ಮುಂದೆ ಆ ವಂಶದಲ್ಲಿ ಜನಿಸಿದವರೆಲ್ಲರೂ ವೈದೇಹ, ಮೈಥಿಲ, ಜನಕ ಎಂಬ ಹೆಸರುಗಳು ಅಲ್ಲಿ ರೂಢಿಯಾಯಿತು. ನೋಡಿ, ಇಂದ್ರ ಪದವಿ ಅಂತೇಳುವಂಥದ್ದು ಅದು ಇಂದ್ರ ಅಂತೇಳುವಂಥದ್ದು ಒಂದು ಹೆಸರಲ್ಲ, ಆ ಪದವಿಯ ಹೆಸರು. ಪ್ರಧಾನಿ ಅಂತೇಳುವಂಥದ್ದು ಒಂದು ಹೆಸರಲ್ಲ, ಅದು ಆ ಪಟ್ಟದ ಆ ಹೆಸರು, ಆ ಪದವಿಯ ಹೆಸರು. ಹಾಗೆ ಈ ಜನಕ ಅಂತ ಹೇಳುವಂಥದ್ದು ಕೂಡ ಒಬ್ಬನ ಹೆಸರಲ್ಲ. ಆ ವಂಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ರಾಜರು ಕೂಡ ಅಲ್ಲಿ ಜನಕ ಎಂಬುದಾಗಿಯೇ ಕರೆಯುವಂಥದ್ದು. ಇದು ವಿಶೇಷವಾದಂಥ ವಿಚಾರ. ಹಾಗಾಗಿ ಮುಂದೆ ಆ ವಂಶದಲ್ಲಿ ಜನಿಸಿದವರೆಲ್ಲರೂ ಕೂಡ ಜನಕ ಎಂಬ ಹೆಸರುಗಳಿಂದ ಕರೆಯುವುದು ರೂಢಿಯಾಗಿ ಬಿಟ್ಟಿತು. ಹೀಗೆ ಈ ವಂಶದಲ್ಲಿ ಅನೇಕ ರಾಜರುಗಳು ಮುಂದೆ ಆಗಿ ಹೋದರು, ರಾಜ್ಯವನ್ನು ಆಳಿದರು. ಈ ಕಥೆಯನ್ನು ಅಲ್ಲಿ ವಿಶ್ವಾಮಿತ್ರರು ಅಲ್ಲಿ ಶ್ರೀರಾಮ ಲಕ್ಷ್ಮಣರಿಗೆ ಹೇಳುವಂಥದ್ದು. ರಾಜರು ರಾಜ್ಯವನ್ನು ಆಳಿದರು, ಆ ಜನಕರು ಪ್ರತಿಯೊಬ್ಬರು ಆತ್ಮವಿದ್ಯಾ ಪಾರಂಗತರಾಗಿದ್ದರು. ಅಂದರೆ ಏನು ಈ ಆತ್ಮವಿದ್ಯಾ ಪಾರಂಗತ, ಅದರಿಂದ ವಿಶೇಷ ಏನು? ಆ ಕಾರಣದಿಂದ ಅದೆಷ್ಟೋ ಜ್ಞಾನ ಪಿಪಾಸುಗಳು ಅಲ್ಲಿಗೆ ಬಂದು ರಾಜರ್ಷಿಯಾದಂಥ ಜನಕನಿಂದ ಆತ್ಮಜ್ಞಾನವನ್ನು ಪಡೆದು ಉಪದೇಶವನ್ನು ಪಡೆದು ಅಲ್ಲಿ ಧನ್ಯರಾಗಿ ಹೋಗುತ್ತಿದ್ದರು. ಮುಂದೆ ರಾಜ್ಯವನ್ನು ಆಳುತ್ತಿದ್ದಂಥ ಜನಕನಿಗೆ ಅಲ್ಲಿ ಸಂತತಿ ಇರಲಿಲ್ಲ. ಹೀಗೆ ಅನೇಕ ರಾಜರು ಆ ರಾಜ್ಯವನ್ನು ಆಳಿ ಹೋದರು. ಪ್ರಸ್ತುತ ಮುಂದೆ ಅಂದರೆ ಈಗ ಇರುವ ರಾಜ್ಯ, ಅವರು ವಿಶ್ವಾಮಿತ್ರರು ಕಥೆಯನ್ನು ಹೇಳಿ ಮಿಥಿಲೆಗೆ ಕರೆದುಕೊಂಡು ಹೋಗುವಾಗ ಯಾವ ರಾಜನು ರಾಜ್ಯ ಪರಿಪಾಲನೆಯನ್ನು ಮಾಡ್ತಿದ್ನೋ ಆ ರಾಜನಿಗೆ ಆಗ ಮಕ್ಕಳಿರಲಿಲ್ಲ, ಮಕ್ಕಳಾಗಲಿಲ್ಲ. ಆಗ ಆತನಿಗೆ ನನಗೆ ಮಕ್ಕಳಿಲ್ಲ ಅಂತ ಆತನಿಗೆ ವ್ಯಸನ ಆಗಲಿಲ್ಲ. ತೊಂದರೆ ಆಗಲಿಲ್ಲ. ಯಾಕಂದರೆ ಆತ ಬ್ರಹ್ಮಜ್ಞಾನಿಯಾಗಿದ್ದ, ಆತ್ಮಜ್ಞಾನಿಯಾಗಿದ್ದ ಆತನಿಗೆ ಗೊತ್ತುಂಟು ಏನು ವಿಷಯ ಆಧ್ಯಾತ್ಮಿಕ ಎಂಬುದು. ಹಾಗಾಗಿ ಪ್ರಜೆಗಳಲ್ಲಿ ಸಂಕಟಕ್ಕೊಳಪಟ್ಟರು. ಇವನಿಗೆ ಇನ್ನೂ ಮಕ್ಕಳಾಗಲಿಲ್ಲ, ಹಾಗಾದರೆ ಮುಂದೆ ನಮ್ಮ ರಾಜ್ಯವನ್ನು ಪರಿಪಾಲನೆ ಮಾಡುವುದು ಯಾರು ಎಂಬುದಾಗಿ ಅಲ್ಲಿ ಜನರು ಒಳಗೊಂಡರು. ಸರ್ವೋತ್ತಮನೆನಿಸಿದಂತಹ ನಮ್ಮ ರಾಜನಿಗೆ ಸಂತತಿ ಇಲ್ಲದೆ ಮುಂದೆ ರಾಜ್ಯ ಅರಾಜಕತೆಗೆ ಒಳಗಾಗಬಹುದೆಂದು ಕಳವಳವನ್ನು ಪದೇ ಪದೇ ರಾಜನ ಬಳಿಗೆ ಬಂದು ವ್ಯಕ್ತಪಡಿಸ್ತಾರೆ. ರಾಜ, ಮುಂದೆ ಯಾರು ಇಲ್ಲಿ, ನಿನಗಂತೂ ಮಕ್ಕಳಾಗಲಿಲ್ಲ, ಮುಂದೆ ನಮ್ಮ ಗತಿ ಏನೆಂಬುದನ್ನು ರಾಜನಲ್ಲಿ ವ್ಯಕ್ತಪಡಿಸ್ತಿದ್ದರು. ರಾಜನಾದರೂ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದ್ದರಿಂದ, ಯಜ್ಞ ಯಾಗ ಇತ್ಯಾದಿಗಳನ್ನು ಮಾಡಿದ್ದರಿಂದ ಆತ ಪುಣ್ಯವಂತನಾಗಿದ್ದ, ಮಹಾಪುರುಷನಾಗಿದ್ದ, ಆತನಿಗೇನು ತೊಂದರೆ ಇಲ್ಲ. ಆದರೆ ಇಲ್ಲಿ ಪ್ರಜೆಗಳಿಗೆ ಮುಂದಿನ ಉತ್ತರಾಧಿಕಾರಿ ಎಂಬಂತಹ ತಿಳಿದುಕೊಳ್ಳುವಂಥ ಕುತೂಹಲ ಮತ್ತು ಭಯ ಎರಡೂ ಇದ್ದಿತು. ಹಾಗಾಗಿ ಅಂತಹ ರಾಜನು ಪ್ರಜೆಗಳ ಯೋಗಕ್ಷೇಮವನ್ನು ಗಮನದಲ್ಲಿ ಇರಿಸಿಕೊಂಡು ಸಂತತಿಗಾಗಿ ಆತ ಯಜ್ಞವನ್ನು ಮಾಡಬೇಕು ಅಂತ ಅಲ್ಲಿ ಸಂಕಲ್ಪವನ್ನು ಮಾಡಿದ, ಮನಸ್ಸು ಮಾಡಿದ. ಹಾಗಾಗಿ ರಾಜನು ಅದೇ ಉದ್ದೇಶದಿಂದ ಯಾಗ ಮಾಡಲಿಕ್ಕೆ ಉಪಕ್ರಮಿಸಿದ. ಯಾವುದೇ ಒಂದು ಯಜ್ಞ ಯಾಗವನ್ನು ಮಾಡಬೇಕಾದ್ರೆ ಆ ಯಜ್ಞ ಅಂತೇಳುವಂಥದ್ದು ಬಹಳ ವಿಸ್ತಾರವಾದಂತಹ ಪ್ರದೇಶದಲ್ಲಿ ಆಗುವುದರಿಂದ ಮೊದಲು ನಾವು ಯಜ್ಞ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡುವುದು ಒಂದನೆಯದು. ಎರಡನೆಯದಾಗಿ ಅದನ್ನು ಎಲ್ಲಿ ಮಾಡಬೇಕು ಅಂತೇಳುವಂಥದ್ದು ಮುಖ್ಯವಾಗ್ತದೆ. ಮತ್ತು ಆ ಯಾಗವನ್ನು ನಡೆಸಿಕೊಡುವಂತಹ ಪೌರೋಹಿತ್ಯರು ಯಾರು, ಋಷಿಮುನಿಗಳು ಯಾರು ಇತ್ಯಾದಿಗಳನ್ನೆಲ್ಲ ತಿಳಿದುಕೊಳ್ಳುವಂಥದ್ದು. ಅದಕ್ಕೆ ಬೇಕು ಬೇಕಾದಂಥ ಸಂಭಾರಗಳನ್ನು, ಜಿನಸಿಗಳನ್ನು ನಾವು ತಯಾರು ಮಾಡಿಕೊಳ್ಳುವಂಥದ್ದು. ಇವೆಲ್ಲ ಯಾಗದ ಪ್ರಕ್ರಿಯೆ. ಹಾಗಾಗಿ ಈತನೇನೋ ಯಾಗ ಮಾಡಬೇಕು ಅಂತ ನಿರ್ಧಾರ ಮಾಡಿದ, ಯಾಗ ಪ್ರದೇಶವನ್ನು ಗುರುತು ಮಾಡಿದ. ಆದರೆ ಈ ಯಾಗ ಪ್ರದೇಶವು ಗುರುತಾದ ನಂತರ ಅಲ್ಲಿರುವಂತಹ ಪ್ರದೇಶವನ್ನು ಸ್ವಚ್ಛಗೊಳಿಸಬೇಕು. ಅದಕ್ಕಾಗಿ ಅಲ್ಲಿ ರಾಜನು ಸ್ವತಃ ಚಿನ್ನದ ಹಿಡಿವುಳ್ಳಂತಹ ನೇಗಿಲನ್ನು ತಯಾರು ಮಾಡಿಕೊಂಡು ತಾನೇ ಆ ಯಜ್ಞವನ್ನು ಮಾಡುವಂತಹ ಪ್ರದೇಶವನ್ನು ಉಳಲಿಕ್ಕೆ ಪ್ರಾರಂಭ ಮಾಡಿದನು. ಹಾಗಾಗಿ ಚಿನ್ನದ ಹಿಡಿಕೆಯಿಂದ ನೇಗಿಲಿನಿಂದ ಪಟ್ಟಣದ ಹೊರಭಾಗದಲ್ಲಿ ಗುರಿತರಿಸಲ್ಪಟ್ಟಂಥ ಯಾಗಶಾಲೆಯ ಪ್ರದೇಶವನ್ನು ತಾನೇ ಉಳಲಿಕ್ಕೆ ಉಪಕ್ರಮಿಸಿದನು. ಹೀಗೆ ಯಜ್ಞಾರ್ಥವಾಗಿ ಜನಕನು ಭೂಮಿಯನ್ನು ಉಳುತ್ತಿರುವಾಗ ಆ ನೇಗಿಲಿನ ತುದಿಗೆ ಒಂದು ಚಿನ್ನದ ಪೆಟ್ಟಿಗೆಯು ಸಿಕ್ಕಿತು. ಆ ಉಳ್ತಾ ಇದ್ದ ಒಂದು ಚಿನ್ನದ ಪೆಟ್ಟಿಗೆ, ಆ ಚಿನ್ನದ ಪೆಟ್ಟಿಗೆಯನ್ನು ಆತ ತೆಗೆದುಕೊಂಡು ಹೋಗಿ ಅದನ್ನು ತೆರೆದು ನೋಡಿದಾಗ ಅದರಲ್ಲಿ ಬಹಳ ಮುದ್ದಾದ ಹುಣ್ಣಿಮೆಯ ಪೂರ್ಣ ಚಂದ್ರನಂತೆ ಪ್ರಸನ್ನ ಮೊಗದಿಂದ ಕಂಗೊಳಿಸುವ, ಕಿಲಕಿಲನೆ ನಗುತ್ತಿರುವ ಅತ್ಯಂತ ಸುಂದರವಾದಂಥ ಹೆಣ್ಣು ಮಗುವೊಂದು ಆತನಿಗೆ ಅಲ್ಲಿ ಸಿಕ್ಕಿತು. ಇದರಿಂದ ಪುತ್ರ ಸಂತಾನವಿಲ್ಲದೆ ಬಳಲುತ್ತಿದ್ದಂಥ, ನೊಂದುತ್ತಿದ್ದಂತಹ ಆ ರಾಜನಿಗೆ ಅಲ್ಲಿ ಹಿಡಿಸಲಾರದಷ್ಟು ಸಂತೋಷ ಆಯಿತು. ಹಾಗಾಗಿ ಸರ್ವಲಕ್ಷಣ ಸಮನ್ವಿತವಾದಂಥ, ಲೋಕೋತ್ತರವಾದಂತಹ, ಅಂದ ಚಂದಗಳಿಂದ ಕಂಗೊಳಿಸುವಂತಹ ಹೆಣ್ಣು ಶಿಶುವನ್ನು ಆತ ಪ್ರೀತಿಯಿಂದ ತೆಗೆದುಕೊಂಡು ಹೋಗಿ ಆಕೆಗೆ ಸೀತಾ ಎಂಬಂತಹ ಹೆಸರನ್ನು ಇಟ್ಟು ಅಲ್ಲಿ ಆತ ಸಾಕತೊಡಗಿದ, ಆತ ಬೆಳೆಸತೊಡಗಿದ. ಮುಂದೆ ಸಂಕಲ್ಪ ಯಜ್ಞದ್ದು ಮಾಡಿ ಆಯಿತು. ಈ ಸೀತೆ ಸಿಕ್ಕಿದ್ಲು, ಮಗು ಸಿಕ್ಕಿದ್ದಂಥ ಯಜ್ಞವನ್ನು ಅಲ್ಲೇ ಮುಗಿಸಲಿಲ್ಲ. ಆ ಸಂಕಲ್ಪ ಮಾಡಿದ್ದನ್ನು ಪೂರೈಸಿಯೇ ತೀರಬೇಕಾದ್ದರಿಂದ ಮತ್ತೆ ಯಜ್ಞವನ್ನು ಪ್ರಾರಂಭಿಸಿ ಆ ಯಜ್ಞದ ಕಾರಣದಿಂದಾಗಿ ಒಂದು ಹೆಣ್ಣು ಸಂತಾನವೇ ಆತನಿಗೆ ಮತ್ತೆ ಉಂಟಾಯಿತು. ಆ ಸಂತಾನಕ್ಕೆ ಊರ್ಮಿಳೆ ಎಂದು ಆತ ನಾಮಕರಣ ಮಾಡ್ತಾನೆ. ಇದರಿಂದ ಸೀತೆಯ ಜೊತೆಯಲ್ಲಿ ಆಕೆಯನ್ನು ಕೂಡ ಸಾಕ್ತಾ ಇದ್ದರು. ಹೀಗೆ ಅರಮನೆಯಲ್ಲಿ ಎರಡು ಹೆಣ್ಣು ಮಕ್ಕಳು ಏಕಕಾಲದಲ್ಲಿ ಪ್ರವರ್ಧಮಾನರಾಗಿ ಬೆಳೀತಾ ಇದ್ದರು. ಆಗ ಅದೇ ಸಂದರ್ಭದಲ್ಲಿ ಸೀತೆಯು ಪ್ರಾಪ್ತ ವಯಸ್ಕಳಾದಂತಹ ಸಂದರ್ಭದಲ್ಲಿ ಆಕೆಯ ಅಂದ ಚಂದ ಸೌಂದರ್ಯ ಬುದ್ಧಿಯನ್ನು ಕಂಡು ಸುಧನ್ವನೆಂಬಂತಹ ರಾಜನು ಸೀತೆಯನ್ನು ತನಗೆ ಕೊಟ್ಟು ವಿವಾಹ ಮಾಡಬೇಕಾಗಿ ಆತ ಆ ಜನಕ ಮಹಾರಾಜನಲ್ಲಿ ಅಲ್ಲಿ ಭಿನ್ನಹ ಮಾಡಿಕೊಳ್ತಾನೆ. ಆಕೆಯನ್ನು ಕೊಟ್ಟು ನನಗೆ ಮದುವೆ ಮಾಡಬೇಕು ಅಂತ ಒಂದು ರೀತಿಯಾದಂಥ ಆಜ್ಞೆ. ಆಗ ಜನಕ ಮಹಾರಾಜ ಅದಕ್ಕೆ ಒಪ್ಪಿಗೆಯನ್ನು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಸುಧನ್ವನು ಆತನ ಮೇಲೆ ಯುದ್ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಯುದ್ಧದಿಂದ ಸುಧನ್ವನು ಪರಾಜಿತನಾಗ್ತಾನೆ. ಆಗ ಈ ಪರಾಜಿತನಾದಂತಹ ಸಂದರ್ಭದಲ್ಲಿ ತನ್ನ ತಮ್ಮನಾದಂಥ, ಅಂದರೆ ಜನಕ ಮಹಾರಾಜನ ತಮ್ಮನಾದಂಥ ಕುಶಧ್ವಜನನ್ನು ಆ ಪ್ರದೇಶಕ್ಕೆ ರಾಜನನ್ನಾಗಿ ಮಾಡುವಂಥದ್ದು. ಇನ್ನು ಈತನಿಗೆ ಪುನಃ ರಾಜ್ಯ ಕೊಟ್ಟರೆ ಪುನಃ ಪದೇ ಪದೇ ಬಂದು ಆತ ಯುದ್ಧ ಮಾಡಬಹುದು. ಅದಕ್ಕಾಗಿ ಸೀತೆಯ ಮದುವೆ ಆಗುವವರೆಗಾದರೂ ಆತನ ಕಾಟದಿಂದ ದೂರ ಇರಬೇಕು ಅಂತೇಳಿ ಆ ರಾಜ್ಯವನ್ನು ತಾನೇ ವಶಪಡಿಸಿಕೊಂಡು ತನ್ನ ತಮ್ಮನನ್ನು ಅಲ್ಲಿ ರಾಜನನ್ನಾಗಿ ನೇಮಿಸಿಕೊಂಡು ಇಲ್ಲಿ ಮುಂದೆ ಇದೇ ರೀತಿಯಾದರೆ ತೊಂದರೆ ಆಗ್ತದೆ. ಇವತ್ತು ಸುಧನ್ವಾಯಿತು, ನಾಳೆ ಮತ್ತೊಬ್ಬನಾಗಬಹುದು. ಹಾಗಾಗಿ ಈ ತೊಂದರೆಯೇ ಬೇಡ ಆಕೆಗೆ ಆದಷ್ಟು ಬೇಗ ವಿವಾಹವನ್ನು ಮಾಡಬೇಕು ಅಂತ ನಿರ್ಧರಿಸಿದಂತಹ ಮಹಾರಾಜ ಮುಂದೆ ಆಕಾಂಕ್ಷೆಗಳು ತೀವ್ರವಾಗಿ ಹೆಚ್ಚಳ ಆದಾಗ ಆತ ಸ್ವಯಂವರವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ. ಯಾಕಂದರೆ ಇಲ್ಲದಿದ್ದರೆ ಆಗಲೇ ನಾನು ಹೇಳಿದಾಗೆ ಬೇರೆ ಬೇರೆ ರಾಜರುಗಳಿಂದ ತುಂಬ ಅಲ್ಲಿ ಒತ್ತಡ ಬರ್ಬೋದು ಅಥವಾ ಅವರಿಂದ ನಿಷ್ಠೂರವನ್ನು ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಆ ಯಾವುದೇ ತೊಂದರೆ ಬೇಡ, ಸ್ವಯಂವರವನ್ನು ಏರ್ಪಡಿಸಿದರೆ ಯಾರು ಬಲವುಳ್ಳವರು ಯಾರು ಶಕ್ತಿ ಸಾಮರ್ಥ್ಯರೋ ಅವರೇ ಇವಳನ್ನು ವಿವಾಹವಾಗಬಹುದಲ್ಲ. ಈ ರೀತಿಯಾದಂಥ ನಿರ್ಧಾರದಿಂದ ಆತ ಸ್ವಯಂವರವನ್ನು ಏರ್ಪಡಿಸ್ತಾನೆ. ಸ್ವಯಂವರ ಅಂತೇಳಿದರೆ ಅದಕ್ಕೊಂದು ಪಣ ಅಂತೇಳುವಂಥದ್ದು ಬೇಕು. ಒಂದು ಎಲ್ಲ ರಾಜರನ್ನು ಗೆದ್ದು ಯಾರು ಶಕ್ತಿಯನ್ನು ಮರಿತಾನೆ ಅವನಿಗೆ ಅಂತೇಳಿ ಅದೊಂದು ರೀತಿಯಾದಂಥ ವಿಶೇಷವಾದಂಥ ಸ್ವಯಂವರ. ಅಥವಾ ರಾಜಕುಮಾರಿಯೇ ಯಾರವ ರಾಜಕುಮಾರರನ್ನು ಒಪ್ಪಿದ್ವ ಅಲ್ಲಿ ವರಮಾಲಿಕೆಯನ್ನು ಹಾಕುತ್ತಾಳೋ ಅವಳನ್ನು ವರಿಸುವುದು ಅಂತ. ಆದರೆ ಈ ಮಹಾರಾಜ ಮಾತ್ರ ಹಾಗೆ ಮಾಡಲಿಲ್ಲ. ಆತ ವಿಶೇಷವಾಗಿ ತಾನು ದಿನನಿತ್ಯವೂ ಪೂಜಿಸುತ್ತಿದ್ದಂತಹ ಮಹಾಧನುಸನ್ನೇ ಅಲ್ಲಿ ಪಣವನ್ನಾಗಿರ್ತಾನೆ. ಯಾಕಂದರೆ ಅದು ಶಿವಧನಸ್ಸು, ಅತ್ಯಂತ ಶ್ರೇಷ್ಠವಾದಂಥ ಧನಸ್ಸು. ಆ ಧನಸ್ಸು ಅಂತೇಳುವಂಥದ್ದು ಸಾಕ್ಷಾತ್ ಶಿವನ ರೂಪವೇ. ಹಾಗಾಗಿ ಆ ಧನಸ್ಸನ್ನೇ ಮಣಿಸುವಂಥವನು ವಿಶೇಷವಾದ ಶಕ್ತಿ ಸಂಪನ್ನನೇ ಆಗಿರಬೇಕು, ಅನ್ಯರಿಗೆ ಅದು ಅಸಾಧ್ಯ. ಅದನ್ನೇ ಆತ ಮನಸ್ಸಿನಲ್ಲಿ ತೆಗೆದುಕೊಂಡು ಶಿವಧನಸ್ಸನ್ನೇ ಅಲ್ಲಿ ಪಣವಾಗಿ ಇಟ್ಟಿದ್ದನು. ಯಾವಾಗ ಆತ ಸ್ವಯಂವರ ಅಂತ ಘೋಷಣೆ ಮಾಡ್ತಾನೋ ಶಿವಧನಸ್ಸನ್ನು ಅಲ್ಲಿ ಪಣವಾಗಿ ಇಡ್ತಾನೋ ದಿಕ್ ದೇಶ ರಾಜರಿಗೆ ಎಲ್ಲರಿಗೂ ಆಮಂತ್ರಣವನ್ನು ಕಳಿಸಿದಂಥ ಸಂದರ್ಭದಲ್ಲಿ ಆಗ ಮಹಾರಾಜರು ಬರುವಂಥದ್ದು ಮದುವೆ ಆಗುವಂಥದ್ದು. ಈ ಕಾರಣಕ್ಕಾಗಿ ಇಡೀ ಪಟ್ಟಣವೇ ಅಲ್ಲಿ ಶೃಂಗರಿಸಲ್ಪಟ್ಟಿತು. ಯಾರಿಂದಲೂ ಅಲ್ಲಿ ಮಹಾರಾಜರನ್ನು ಆಮಂತ್ರಣದ ಮೇಲಕ್ಕೆ ಬಂದರೂ ಕೂಡ ಅಲ್ಲಿ ಈ ಪಣವನ್ನು ಮಾತ್ರ ದಿಗ್ದೇಶಗಳಿಂದ ಬಂದಂತಹ ರಾಜರಿಗೆ ಅಲ್ಲಿ ಗೆಲ್ಲಿಕ್ಕಾಗಲಿಲ್ಲ. ಎಲ್ಲರೂ ಆ ಧನುಸ್ಸನ್ನು ನೋಡಿಯೇ ಹೆದರಿ ಹೋಗ್ತಿತ್ತು. ಕೆಲವರು ಧೈರ್ಯ ಮಾಡಿ ಹತ್ತಿರ ಹೋದವರು ಕೂಡ ಇದು ನಮ್ಮಿಂದ ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ಎತ್ತಿ ಮುರಿಯುವಂತಹ ಪ್ರಶ್ನೆ ಎಲ್ಲಿ ಬರ್ತದೆ ಎಂಬಂತಹ ವಿಚಾರದಿಂದ ಭಯಪಟ್ಟುಕೊಂಡು ಹೊರಟು ಹೋಗಿದ್ರು. ಕಾರಣ ಮುಂದೆ ಹೊಸ ಹೊಸ ಅಲಂಕಾರಗಳು ಮಾಡಬೇಕಾಯಿತು. ನೋಡಿ, ಇದು ಬಹಳ ವಿಶೇಷ. ಯಾಕಂದರೆ ಒಮ್ಮೆ ಈ ಪಟ್ಟಣವನ್ನು ತಳಿರು ತೋರಣಗಳಿಂದ ಶೃಂಗರಿಸಿ ರಂಗೋಲಿ ಇತ್ಯಾದಿಗಳಿಂದ ಅಲ್ಲಿ ಶೃಂಗಾರ ಮಾಡ್ತಾರೆ. ಆದರೆ ಇಲ್ಲಿ ಯಾವ ಮಹಾರಾಜನಿಂದಲೂ ಆ ಶಿವಧನಸ್ಸನ್ನು ಮುರಿದು ಸೀತೆಯನ್ನು ವಿವಾಹ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲವೋ, ಇನ್ನೂ ಯಾರು ಬರ್ಬೋದು ಅಂತ ಸಮಯವನ್ನು ಕಾಯುತ್ತಾ ಇರುವಂಥ ಸಂದರ್ಭದಲ್ಲಿ ಮೊನ್ನೆ ಮಾಡಿದಂಥ ಶೃಂಗಾರ ಇವತ್ತು ಕಳೆ ಹೀನವಾಗಿರ್ತದೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ಪಟ್ಟಣವನ್ನು ಶೃಂಗಾರವನ್ನು ಮಾಡುವಂಥ ಸಂದರ್ಭ ಬರ್ತದೆ. ಹಾಗೆ ಶೃಂಗಾರಗೊಳ್ಳುತ್ತಿತ್ತು. ಹಾಗೆ ವಿಚಿತ್ರವಾದಂಥ ರಂಗವಲ್ಲಿಗಳು, ತಳ್ಳಿರು ತೋರಣಗಳು ನಗರದ ಮೂಲೆ ಮೂಲೆಯಲ್ಲೂ ಅಲ್ಲಿ ಕಂಗೊಳಿಸ್ತಾ ಇತ್ತು. ಹಾಗೆ ಯಜ್ಞ ಮಂಟಪದಲ್ಲಿ ನಾನಾ ರೀತಿಯಾದಂಥ ಹೋಮ ಹವನಗಳು ನಿರಂತರವಾಗಿ ನಡೆಯುತ್ತಿತ್ತು. ಅಲ್ಲಲ್ಲಿ ಹರಡಿದ ಸುಗಂಧ ದ್ರವ್ಯಗಳು, ಹೋಮ ಧೂಮವು, ಪರಿಮಳು ಅತ್ಯಂತ ಮನೋಹ್ಲಾದವಾಗಿ ಎಲ್ರಿಗೂ ಅಲ್ಲಿ ಮನಸ್ಸಿಗೊಂದು ರೀತಿಯಾದಂಥ ಸಂತೋಷ. ಅಂತಹ ವಾತಾವರಣ ನಿರ್ಮಾಣವಾಗಿತ್ತು. ಅದು ಬಹುದೂರ ವ್ಯಾಪಿಸಿತ್ತು. ಉದ್ಯಾನವನಗಳಲ್ಲಿ ಅರಳಿ ಘಮಘಮಿಸುವಂತಹ ಪುಷ್ಪಗಳ ಪರಿಮಳವು ನಗರವನ್ನು ತುಂಬಿತ್ತು. ಅಂತಹ ಒಂದು ವ್ಯವಸ್ಥೆ ಅಲ್ಲಿಗಿತ್ತು. ಹಾಗೆ ಅಲಂಕೃತೆಯಾದಂತಹ ಕನ್ನಿಕೆಯರು ನೂರಾರು ಸಂಖ್ಯೆಯಲ್ಲಿ ಆ ನಗರದಲ್ಲಿ ಸುತ್ತುವರಿತಾ ಇದ್ದರು. ಎಲ್ರಿಗೂ ಸಂಭ್ರಮ, ಸೀತೆಯನ್ನು ಸ್ವಯಂವರ. ಈ ರೀತಿಯ ಸಂಭ್ರಮದಲ್ಲಿ ಇತರ ಕನ್ನಿಕೆಯರು ಸಂಭ್ರಮವನ್ನು ಪಡುವಂಥದ್ದು. ಹಾಗೆ ಉತ್ತಮವಾದಂತಹ ಗೋವುಗಳು ತಿರುಗುತ್ತಿದ್ದವು, ಮಂಗಲವಾದಂತಹ ವಾದ್ಯಗಳು ಮೊಳಗುತ್ತಿದ್ದವು, ಹೂಗಂಧ ಅಕ್ಷತೆಯನ್ನು ಹಿಡಿದದ್ದಂತಹ ಬ್ರಾಹ್ಮಣರು ಅತ್ತಿತ್ತ ತಿರುಗಾಡುತ್ತಿದ್ದರು. ಈಗ ಯಾರೋ ಒಬ್ಬ ವೀರ ಬರ್ಬೋದು, ಆ ಶಿವಧನಸ್ಸನ್ನು ಮುರಿಬೋದು, ಈಗ ಸೀತೆಗೆ ವಿವಾಹ ಆಗ್ತದೆ ಅಂತ. ಅದಕ್ಕೋಸ್ಕರವೇ ಸಿದ್ಧರಾಗಿ ಮಂಗಳ ದ್ರವ್ಯಗಳನ್ನು ಹಿಡಿದುಕೊಂಡು ಅಕ್ಷತೆಗಳನ್ನು ಹಿಡಿದುಕೊಂಡು ಬ್ರಾಹ್ಮಣರು ತಿರುಗಾಡುತ್ತಿದ್ದರು. ಮುಖ್ಯವಾಗಿ ಸ್ವಯಂವರದ ಪಣವಾಗಿಟ್ಟಂಥ ಶಿವಧನಸ್ಸನ್ನು ವಿಶೇಷವಾಗಿ ಶೃಂಗರಿಸಿ ಅದನ್ನು ಪೂಜಿಸಲ್ಪಟ್ಟಿತ್ತು. ಆದರೆ ಏನು ಪ್ರಯೋಜನ? ನೋಡಿ, ಇಲ್ಲಿ ಹೇಳ್ತಾರೆ, ಆದರೆ ಏನು ಪ್ರಯೋಜನ? ಎಷ್ಟು ದಿನಗಳು ಕಳೆದರೂ ಕೂಡ ಸೀತೆಯನ್ನು ವರಿಸತಕ್ಕಂಥ ಭಾಗ್ಯವಂತನು ಪಣವನ್ನು ಗೆಲ್ಲಲು ಸಮರ್ಥವಾಗಿ ಇನ್ನೂ ಬಾರದೇ ಇದ್ದುದರಿಂದ ಎಲ್ಲರಿಗೂ ಆತಂಕ. ಅಯ್ಯೋ, ಎಷ್ಟು ದಿನ ಆಯಿತು, ಎಲ್ಲರೂ ಸಮರಕ್ಕೆ ಸಿದ್ಧರಾದಂತೆ, ಒಂದು ಯುದ್ಧ ಭೂಮಿಯಲ್ಲಿ ಹೇಗೆ ಯೋಧರು ಸಿದ್ಧರಾಗಿ ನಿಲ್ತಾರೋ ಶಸ್ತ್ರಗಳನ್ನು ಸೋಲಿಸಲಿಕ್ಕೆ, ಅದೇ ರೀತಿ ಈಗ ಯಾರೋ ಒಬ್ಬ ವೀರ ಬಂದು ಈ ಧನುಸ್ಸನ್ನು ಮುರಿತಾನೆ, ಸೀತೆಗೆ ವಿವಾಹವಾಗುತ್ತದೆ ಎಂಬಂತೆ ತುದಿಗಾಲಲ್ಲಿ ನಿಂತ ಸಂದರ್ಭದಲ್ಲಿ ಅನೇಕ ಸಮಯಗಳು ಕಳೆದರೂ ದಿನಗಳು ಕಳೆದರೂ ಇಲ್ಲಿ ಅಂತಹ ಯಾವ ಸೂಚನೆಯೂ ಕಾಣದಿದ್ದಕ್ಕೆ ಎಲ್ಲರೂ ಕೂಡ ಇಲ್ಲಿ ದುಃಖಕ್ಕೆ ಒಳಪಡ್ತಾರೆ. ಯಾರು ಬಾರದಿದ್ದುದರಿಂದ ಅಲ್ಲಿ ಮತ್ತೆ ಜನರಿಗೆ ಆತಂಕ ಆಗಲಿ ಶುರುವಾಯಿತು. ಮಿಥಿಲೆಯ ಪಟ್ಟಣದಲ್ಲಿ ಸನ್ಮಂಗಳಕರವಾದಂತಹ ವೈಭವವೇ ತುಂಬಿದ್ದರೂ ಮತ್ತೊಂದು ಕಡೆ ಆತಂಕವೂ ನೆಲೆಗಿತ್ತು. ಒಂದು ಕಡೆ ಸಂಭ್ರಮ, ಮತ್ತೊಂದು ಕಡೆ ಆತಂಕ ಇವು ಉಂಟಾಗಿತ್ತು. ಒಂದು ರೀತಿಯಾದಂಥ ಗೊಂದಲಮಯವಾದಂಥ ವಾತಾವರಣ ನಿರ್ಮಾಣವಾಗಲಿಕ್ಕೆ ಪ್ರಾರಂಭವಾಯಿತು. ಅತಿಥಿಗಳಿಗಾಗಿ ಕಾದು ಹಂಬಲಿಸುವ ಗೃಹಸ್ಥನಂತೆ ಜನಕನ ಸ್ಥಿತಿಯೂ ಆಗಿತ್ತು. ಒಬ್ಬ ಕೆಲವರಿಗೊಂದು ವೃತ ಅಂತ ಹೇಳುವ, ದಿನಕ್ಕೆ ಒಬ್ಬ ಅತಿಥಿಗೆ ಅನ್ನವನ್ನು ಹಾಕಿ ತಾನು ಉಣ್ಣುವುದು ಅಂತ. ಅದಕ್ಕೋಸ್ಕರ ಆತ ಆಹಾರವನ್ನು ಸಿದ್ಧಪಡಿಸಿ ಅತಿಥಿಯ ನಿರೀಕ್ಷೆಯಲ್ಲಿರ್ತಾನೆ. ಆದರೆ ಅತಿಥಿಯ ಬಾರದಿದ್ದರೆ ಅವನಿಗೆ ಆತಂಕ ಶುರುವಾಗ್ತದೆ. ಅಯ್ಯೋ, 12 ಗಂಟೆ ದಾಟಿತು, ಸೂರ್ಯನ ನಡುನೆತ್ತಿಯನ್ನು ಮೀರಿದ, ಅತಿಥಿ ಯಾರೂ ಬರಲಿಲ್ಲ, ಆಗ ಆತಂಕ ಪ್ರಾರಂಭವಾದ. ಅದೇ ಸ್ಥಿತಿ ಇಲ್ಲಿ ಮಿಥಿಲೆಯಲ್ಲೂ ಕೂಡ ಆಗಿತ್ತು. ಹಾಗಾಗಿ ಅದೇ ಸಂದರ್ಭದಲ್ಲಿ ಇಲ್ಲಿ ಮುಂಜಾನೆ ಗೌತಮರು ಆಶ್ರಮಕ್ಕೆ ಅರ್ಥಾತ್ ಗೌತಮ ಆಶ್ರಮವನ್ನು ಬಿಟ್ಟು ಅಲ್ಲಿ ಹೊರಟಂತಹ ವಿಶ್ವಾಮಿತ್ರ ರಾಮರು ಅಲ್ಲಿ ಮಿಥಿಲೆಯತ್ತ ಪ್ರಯಾಣವನ್ನು ಮಾಡುವಂಥದ್ದು. ಹಾಗಾಗಿ ವೀಕ್ಷಕರೇ, ಈ ಪ್ರವಚನವನ್ನು ಮುಂದಿನ ಸಂಚಿಕೆಗೆ ನಾನು ಅಂದರೆ ಸೀತಾ ಸ್ವಯಂವರ ಎಂಬಂತಹ ವಿಶೇಷವಾದಂತಹ ಆ ಪ್ರವಚನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಈ ಕಥೆಯನ್ನು ಕೇಳಿದಂತಹ ನಿಮಗೆಲ್ಲರಿಗೂ ಕೂಡ ಆ ಭಗವಂತ, ಮುಖ್ಯವಾಗಿ ಶ್ರೀರಾಮಚಂದ್ರ, ನಿಮಗೆಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂಬಂಥ ಪ್ರಾರ್ಥನೆಯೊಂದಿಗೆ ಈ ಪ್ರವಚನೆಯನ್ನು ಕೃಷ್ಣಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತಸ್.